ನೋಡಿ ಹೊರಗಡೆ ಎಲ್ಲ ಎಷ್ಟು ಕತ್ಲಿದೆ ಅಂತ. ಅಲ್ಲೊಂದು ಇಲ್ಲೊಂದು ಬೆಳಕು ಕಾಣಿಸ್ತಾ ಇದೆ. ಚಳಿ ಆಗಿರೋದ್ರಿಂದ ಬೇಗ ಹೇಳಕ್ ಕೂಡ ಎಲ್ರಿಗೂ ಕಷ್ಟ ಆಗ್ತಾ ಇದೆ. ಈಗ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾನು ಇವತ್ತು ಬೆಳಗ್ಗೆ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇವತ್ತಿನ ಒಂದು ಬೆಳಗ್ಗಿನ ದಿನಚರಿ ನಿಮ್ಮ ಜೊತೆ ಇರುತ್ತೆ. ಹಲ್ಲುಜ್ಜಿ ಕೂದಲೆಲ್ಲ ಬಾಚ್ಕೊಂಡಾದ ತಕ್ಷಣ ಮೊದಲು ಒಂದು ಗ್ಲಾಸ್ ಬಿಸಿ ನೀರು ಕುಡಿಬೇಕಂತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಕೊಲೆಸ್ಟ್ರಾಲ್ನ ಕೂಡ ತೆಗೆಯುತ್ತಂತೆ. ನಾನು ಕೂಡ ಹಾಗೆ ಮಾಡ್ತೇನೆ. ಬೆಳಗ್ಗಿನ ತಿಂಡಿಗೆ ಚಪಾತಿ ಹಾಗೆ ಮೊಳಕೆ ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಇದೆಷ್ಟು ಚೆನ್ನಾಗಿ ಬಂದಿದೆ ಅಂತ ಬೇಗ ಆಗತ್ತೆ, ಹಾಗೆ ಅದು ಮೆಲ್ಟ್ ಬರುತ್ತೆ ಹಿಟ್ಟು ಕೂಡ. ನಾವು ಮೆಲಿಯೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಕೂಡ ನೋಡಿ ಪಾತ್ರಕ್ಕೂ ಕೂಡ ಅಂಟ್ಕೊಳ್ಳಲ್ಲ. ಒಂದು ಸ್ಪೂನ್ ಎಣ್ಣೆ ಹಾಕಿ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿರೋ ಹಿಟ್ಟು ರೆಡಿ ಆಗಿದೆ ಅಂತ. ಟೈಮ್ ಸೇವ್ ಆಗುತ್ತೆ. ಈ ಹಿಟ್ಟನ್ನ ಈಗ ಒಂದು ಗಂಟೆ ಮುಚ್ಚಿಟ್ಬಿಟ್ರೆ ಸಾಫ್ಟ್ ಆಗಿ ಚಪಾತಿ ಕೂಡ ರೆಡಿ ಆಗುತ್ತೆ. ಮುಚ್ಚಿ ಸೈಡಲ್ಲಿ ಇಟ್ಬಿಡ್ತೀನಿ. ಈಗ ಮೊಳಕೆ ಕಾಳಿನ ಪಲ್ಯವನ್ನ ರೆಡಿ ಮಾಡ್ಕೋತೀನಿ. ಈಗ ನಾನು ಮೊಳಕೆ ಕಾಳಿನ ಪಲ್ಯ ರೆಡಿ ಮಾಡ್ಕೋತಾ ಇದ್ದೀನಿ. ಮೊಳಕೆ ಕಾಳು ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದು, ಇದ್ರಲ್ಲಿ ಐರನ್ ಇರುತ್ತೆ. ಉಳ್ಳಾಗಡ್ಡೆ ಎರಡು ಉಳ್ಳಾಗಡ್ಡೆ ತಗೊಂಡು ಈಗ ಅದನ್ನ ಕಟ್ ಮಾಡಿ, ಇಷ್ಟು ಕಟ್ ಮಾಡಿದ್ರೆ ಸಾಕು. ಇಷ್ಟು ಕಟ್ ಮಾಡಿ ನಾನು ಈ ಜಾರಲ್ಲೇ ಮತ್ತೆ ಹಾಕ್ತಾ ಇದ್ದೀನಿ, ಹಿಟ್ಟು ಕಲಸ್ಕೊಂಡಿರೋ ಜಾರಲ್ಲೇ. ಇದಕ್ಕೆ ಈ ತರ ಬ್ಲೇಡ್ ಕೊಡ್ತಾರೆ. ಈರುಳ್ಳಿನ ಪೂರ್ತಿಯಾಗಿ ಹಾಕೋಕ್ ಬರಲ್ಲ, ಈ ತರ ಕಟ್ ಮಾಡ್ಕೋಬೇಕು. ನಾಲ್ಕು ಪೀಸ್ ಮಾಡ್ಕೋಬೇಕು.
ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ತುಂಬ ಜಾಸ್ತಿ ಮೆಲ್ಟ್ ಆಗಬಾರ್ದು, ಸ್ವಲ್ಪನೇ ಆದರೆ ಸಾಕು. ಇವತ್ತು ಜನವರಿ 26 ಆಗಿರೋದ್ರಿಂದ ನೋಡಿ ಸ್ಕೂಲಲ್ಲಿ ಮಾತಾಡ್ತಾ ಇರೋದು, ಭಾಷಣ ಮಾಡ್ತಾ ಇರೋದು ಇಲ್ಲಿ ಕೇಳಿಸ್ತಾ ಇದೆ. ನನಗೂ ನನ್ನ ಸ್ಕೂಲ್ ಡೇಸಿಂದ ನೆನಪಾಗ್ತಾ ಇದೆ. ನಾವೆಲ್ಲ ಹಳ್ಳಿಲಿ ಆಗ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ. ಇದು ಶೇಂಗಾ ಚಟ್ನಿ ಪುಡಿ, ಹಾಗೆ ಇದು ಗುರೆಳ್ ಪುಡಿ, ಇದು ಕಾಳಿನ ಪಲ್ಯ, ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಹಾಗೆ ಒಂದು ಕಿಚನ್ ಟಿಪ್ಸ್ ಹೇಳೋದ್ರೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಪೇಟೆಯಿಂದ ತಂದಿರೋ ಕೊತ್ತಂಬರಿ ಸೊಪ್ಪನ್ನು 1 ವಾರ ಹಾಳಾಗದಂತೆ
ನೀಟಾಗಿ ಇಟ್ಕೋಬೇಕು ಅಂದರೆ ಅದನ್ನು ಬೇರಿಂದ ಬೇರ್ಪಡಿಸ್ಬೇಕು. ಬೇರಲ್ಲಿ ತುಂಬ ಮಣ್ಣು ಗಲೀಜು ಇರುತ್ತೆ, ಹಾಗಾಗಿ ಅದನ್ನು ಬೇರನ್ನು ಕಟ್ ಮಾಡಿ ಅದನ್ನು ಒಂದು ಸ್ವಚ್ಛವಾದ ನೀರಲ್ಲಿ ತೊಳ್ಕೋಬೇಕು. ಮಣ್ಣು ಬರುತ್ತೆ ಅದರಲ್ಲಿ, ತುಂಬಾ ಮಣ್ಣು ಬರುತ್ತೆ. ಆ ನೀರನ್ನು ಚೆಲ್ಲಿ ಇನ್ನೊಂದು ನೀರು ಕ್ಲೀನಾಗಿರೋ ನೀರಲ್ಲಿ ಇನ್ನೊಂದು ಸಲ ಕ್ಲೀನಾಗಿ ತೊಳ್ಕೊಂಡು ಅದರಲ್ಲಿ ಕೊಳ್ತೋಗಿರೋ ಎಲೆ ಹಾಗೆ ಹಣ್ಣಾಗಿರೋ ಎಲೆ ಇದ್ದರೆ ಅದನ್ನು ಬೇರ್ಪಡಿಸ್ಬೇಕು. ಇನ್ನೊಂದು ಸಲ ನೀರಲ್ಲಿ ತೊಳ್ಕೊಂಡು ಅದನ್ನು ಗಟ್ಟಿಯಾಗಿ ಆ ನೀರಿಂದ ಬಸಿಬೇಕು. ಸ್ವಲ್ಪನೂ ನೀರಿನ ಅಂಶ ಇಲ್ಲದ ಹಾಗೆ ಅದನ್ನು ನೀರಿಂದ ಬಸಿದು ಒಂದು ಬಾಕ್ಸ್ ತಗೊಂಡು ಆ ಬಾಕ್ಸಲ್ಲಿ ಹೀಗೆ ಹರಡಿ ಚೆನ್ನಾಗಿ ಇಟ್ಕೋಬೇಕು. ಆ ಬಾಕ್ಸನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಫ್ರೆಶ್ ಆಗಿ ಇರುತ್ತೆ, ಒಂದು ಸ್ವಲ್ಪ ಕೂಡ ಬಾಡಲ್ಲ ಅಥವಾ ಕೊಳ್ತೋಗಲ್ಲ. ನೀವು ಅಡುಗೆಗೆ ಬೇಕಾದಾಗ ಉಪಯೋಗಿಸ್ಬೋದು.